ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 4, ಎಲ್ಲರೂ ರಿಟರ್ನ್ ಆಗ್ತಾ ಇದ್ದೀವಿ ಟುವರ್ಡ್ಸ್. ನಾನು ಸಾಂಗ್ಲಿಗೆ ಹೋಗ್ತಾ ಇದ್ದೀನಿ, ಬಾಯ್ಸ್ ಎಲ್ಲ ಬೆಂಗಳೂರು ಕಡೆ ಹೊರಟಿದ್ದಾರೆ, ಮತ್ತು ಕೆಲವರು ಬೇಗ ಹೋಗ್ಬೇಕು ಅಂತೇಳಿ ಸ್ವಲ್ಪ ಬೇಗ ಹೊರಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಗೋಲ್ಡ್ ಗಿವ್ ಅವೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು, ಸೊ ತಿಂಡಿ ತಿನ್ನಕ್ಕೆ ಹೋಗಿದ್ದಾರೆ ಬಾಯ್ಸ್ ಎಲ್ಲ. ತಿಂದು ಬಂದು ಗೋಲ್ಡ್ ಗಿವ್ ಅವೇ ಮಾಡಿ ಆಮೇಲೆ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಫಸ್ಟು ತಿಂಡಿ ಮಾಡಿಕೊಂಡು ಆಮೇಲೆ ಗೋಲ್ಡ್ ಗಿವ್ ಅವೇ ಮಾಡೋಣ. ಆಫೀಷಿಯಲ್ ಪಾರ್ಟ್ನರ್ಸ್ ಅಂದ್ರೆ ಇವಾಗ ಆಟೋ ಬಾಟ್ಸ್ ಅಲ್ಲಿ ಏನೇ ಹೆಲ್ಮೆಟ್ಸ್ ತಗೊಳಂಗಿದ್ರೆ ಅಥವಾ ಗೇರ್ಸ್ ತಗೊಳಂಗಿದ್ರೆ ಅವ್ರ ಕಡೆಯಿಂದ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ ನಮ್ಮ ಗ್ರೂಪ್ ರೈಡರ್ಸ್ಗೆ. ಸೊ ಇವಾಗ ಎಷ್ಟೊಂದು ಹೆಲ್ಮೆಟ್ಸ್ ಇದೆ ಎಸ್ ಎಂ ಕೆ ಅಲ್ಲಿ. ಸೊ ಮೇನ್ಲಿ ಎಸ್ ಎಂ ಕೆ ಹೆಲ್ಮೆಟ್ಸ್ನ ಡೀಲ್ ಮಾಡ್ತಾರೆ ಆಟೋ ಬಾಟ್ಸ್ ಅವರು. ಆಮೇಲೆ ಗೇರ್ಸು, ಸ್ಕಾಲಾ ಗೇರ್ಸ್ ಆಗಿರ್ಬೋದು, ರೈನಾಕ್ಸ್ ಗೇರ್ಸ್ ಆಗಿರ್ಬೋದು, ರೈಡಾ ಗೇರ್ಸ್ ಆಗಿರ್ಬೋದು, ಈ ಥರ ಏನೇ ರೈಡಿಂಗ್ ಗೇರ್ಸ್ ಬೇಕಿದ್ರು ಅವ್ರ ಕಡೆಯಿಂದ. ರೈಡಿಂಗ್ ಗೇರ್ಸ್ ಅಂತ ಅಲ್ಲ, ರೈಡಾದು ಬೇರೆ ಏನೇ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಏನೇ ಆಕ್ಸೆಸರೀಸ್ ಆಗಿರ್ಬೋದು, ಆ ಥರ ಆಕ್ಸೆಸರೀಸ್ ಎಲ್ಲ ನಿಮಗೆ ಆಟೋ ಬಾಟ್ಸಲ್ಲಿ ಸಿಗುತ್ತೆ. ಮೋಟರ್ ಟಾರ್ಕ್ಗೆ ಬಂದರೆ ಬೈಕ್ ಆಕ್ಸೆಸರೀಸ್, ಬೈಕ್ ಆಕ್ಸೆಸರೀಸ್ ಅಂದರೆ ಕ್ರ್ಯಾಶ್ ಕಾರ್ಡ್ ಆಗಿರ್ಬೋದು, ಹ್ಯಾಂಡಲ್ ಬಾರ್ ಆಗಿರ್ಬೋದು, ಅಥವಾ ಬೇರೆ ಏನೋ ಕಸ್ಟಮ್ ಮೇಕ್ ನಿಮ್ಗೆ ಏನಾದರೂ ಕಸ್ಟಮ್ ಮಾಡಬೇಕು ಅಂದಾಗ, ಅಥವಾ ಏನೋ ಎಕ್ಸಾಸ್ಟ್ ಬೇಕು ಅಂದಾಗ, ಅಂಥದ್ದೆಲ್ಲ ನಿಮಗೆ ಮೋಟರ್ ಟಾರ್ಕಲ್ಲಿ ಸಿಗುತ್ತೆ. ಸೊ ಮೋಟರ್ ಟಾರ್ಕಲ್ಲಿ ನಿಮಗೆ ಅವ್ರ ಕಡೆಯಿಂದ 5% ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ನಮಗೆ ಸರ್ವಿಸು, ಬೈಕ್ ಸರ್ವಿಸು ನಿಮ್ಗೇನಾದ್ರು ಔಟ್ಸೈಡ್ ಮಾಡಿಸ್ಬೇಕು, ಎಲ್ಲೂ ನಿಮಗೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದರೆ, ನಮ್ಮ ಲಕ್ಷ್ಮಿ ಬೈಕ್ ಸರ್ವಿಸ್ ಇದೆ, ಇದು ಬಂದು ಹೆಬ್ಬಾಳ್ಗಿನ ಹಿಂದೆ ದೇವಿನಗರಲ್ಲಿ ಬರುತ್ತೆ. ಅಲ್ಲಿ ನಿಮಗೆ ಯಾವುದೇ ಗಾಡಿ ತೊಗೊಂಡೋದ್ರೂ ಸಖತ್ತಾಗಿ ಮಾಡಿಕೊಡ್ತಾರೆ, ಅವ್ರಿಗೂ ಸಹ 5% ಲೇಬರ್ ಫೀಸ್ನ ಕಡಿಮೆ ಮಾಡ್ತಾರೆ ನಮ್ಮ ಒಂದು ಬೈಕಿಂಗ್ ಕ್ಲಬ್ಗೆ. ಸೊ ಈ ರೀತಿ ಡಿಸ್ಕೌಂಟ್ಸ್ ಇರ್ಬೇಕಾದ್ರೆ ಇನ್ನೊಂದು ಪಾರ್ಟ್ನರ್ ಬಂದು ಇನ್ಶೂರೆನ್ಸ್ ಪಾಯಿಂಟ್ ಅವರು. ಇನ್ಶೂರೆನ್ಸ್ ಪಾಯಿಂಟ್ ಅವರು ಯಾವ ಥರ ನಮ್ಗೆ ಆಫರ್ ಕೊಡ್ತಾರೆ ಅಂತ ಹೇಳಿದ್ರೆ, ನಿಮ್ದು ಯಾವುದೇ 2-wheeler ಆಗಿರ್ಬೋದು ಅಥವಾ 4-wheeler ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಈ ಥರ ಏನೇ ಇನ್ಶೂರೆನ್ಸ್ ಮಾಡಬೇಕು ನಿಮಗೆ ಅಥವಾ ನಿಮ್ಮ ಕುಟುಂಬದವ್ರಿಗೆ ಅಂದರೆ, ಒಳ್ಳೆ ಬೆಸ್ಟ್ ಡೀಲಲ್ಲಿ ಒಳ್ಳೆ ಡಿಸ್ಕೌಂಟಲ್ಲಿ ಅವ್ರು ನಿಮಗೆ ಮಾಡಿಕೊಡ್ತಾರೆ. ಅದೇ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ಥರ ಇನ್ಶೂರೆನ್ಸು ಮಾಡಿಕೊಡ್ತಾರೆ. ಹೇಗೆ ಅಂತಂದರೆ, ಪವನೇ ಇನ್ಶೂರೆನ್ಸ್ ಪಾಯಿಂಟ್ ಹೆಡ್. ಸೊ ಯಾವ ಥರ ಆಫರ್ಸ್ ಕೊಡ್ತಾರೆ ಅಂತ ಅವನ ಬಾಯಲ್ಲಿ ಕೇಳ್ಬಿಡೋಣ, ಯಾಕಂದರೆ ನನಗೆ ಅಷ್ಟೊಂದು ಡೀಟೇಲಿಂಗ್ ಗೊತ್ತಿಲ್ಲ. ಸೊ ಪವನ್, ನನ್ನ ಹೆಸರು ಪವನ್ ಅಂತ, ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ. ಇನ್ಶೂರೆನ್ಸಲ್ಲಿ ನಿಮಗೆ ಗೊತ್ತಿರೋಂಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ಬಂಪರ್ ಟಂಬರ್ ಇನ್ಶೂರೆನ್ಸ್ ಇರುತ್ತೆ, ಆಮೇಲೆ ನಾರ್ಮಲ್ ಇನ್ಶೂರೆನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ 2-wheeler, ನಮ್ಮಲ್ಲಿ 2-wheeler ಇನ್ಶೂರೆನ್ಸಿಂದ ಹಿಡಿದು 4-wheeler ಇನ್ಶೂರೆನ್ಸು, ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸು, ಹೆಲ್ತ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಎಲ್ಲ ಥರದ ಇನ್ಶೂರೆನ್ಸ್ ನಮಗೆ ಸಿಗುತ್ತೆ. ಜೊತೆಲೆ ಅಂದರೆ ನಮ್ಮ ಕರ್ನಾಟಕ ಬೇಕರ್ಸ್ ಕಡೆ ನಾವು ಒಂದು ಅಫಿಷಿಯಲ್ ಪಾರ್ಟ್ನರ್ ಆಗಿದ್ದೀವಿ, ಆಲ್ರೆಡಿ 6 ರೈಡು ನಾವು ಮಾಡ್ತಾಯಿದ್ದೀವಿ. ಅಲ್ಲಿಂದ ನಾವು ಒಂದು ಡಿಸ್ಕಸ್ ಮಾಡಿದಾಗ, ನಮ್ಮ ರೈಡರ್ಸ್ಗೋಸ್ಕರ ಏನಾದರೂ ಮಾಡಬೇಕು, ನಮ್ಮ ಆಫೀಸ್ ಕಡೆಯಿಂದ ಏನಾದ್ರು ಮಾಡಬೇಕು ಅಂದಾಗ, ಸಣ್ಣ ಪುಟ್ಟ ಗಿವ್ ಆಗಿರ್ಬೋದು, ಆಮೇಲೆ ನಮ್ಮ ರೈಡರ್ಸ್ ಏನೇ ಕರ್ನಾಟಕ ಬೇಕರ್ಸ್ ಕಡೆ ಯಾರು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾರೆ, ನಮ್ಮ ರೈಡ್ ಜರ್ನಿ ಮಾಡಿರ್ತಾರೆ ಅಂಥವ್ರಿಗೆ ನಮ್ಮ ಆಫೀಸ್ ಕಡೆಯಿಂದ ಅವ್ರಿಗೆ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ಆ ಬೆನಿಫಿಟ್ ಕೂಡ ಬಿಟ್ಟು ನಿಮಗೆ ಕ್ಲೈಮಿಂದ ಹಿಡಿದು ಪ್ರತಿಯೊಂದು ನಾವೇ ನೋಡ್ಕೋತೀವಿ. ಸರಿನಾ? ಆದಷ್ಟು ನನ್ನ ಸಜೆಷನ್ ಅಂದರೆ, ಆಲ್ಮೋಸ್ಟ್ ಒಂದು 3-5 years ಬೈಕ್ ಏನಿರುತ್ತೆ ಅದಕ್ಕೆ ಬಂಪರ್ ಟೈಮ್ ಇನ್ಶೂರೆನ್ಸ್ ಮಾಡಿಕೊಂಡ್ರೆ, ಇನ್ ಕೇಸ್ ಮೇಜರ್ ಆಗಿರ್ಬೋದು, ಸಣ್ಣ ಪುಟ್ಟ ಏನೇನಾಗಿರ್ಬೋದು, ಪ್ರತಿಯೊಂದನ್ನು ನೀವು ಯಾವುದೇ ರೀತಿಯಾಗಿ ಪೇ ಮಾಡಿದಿರಾ, ನಿಮ್ಮ ಫುಲ್ಲೂ ಕಂಪ್ಲೀಟಾಗಿ ಕ್ಲೈಮ್ ಸಿಗುತ್ತೆ ಅದೊಂದು ಹೇಳ್ಬೋದು. ಜೊತೆಲಿ ನಿಮಗೆ 2-wheeler ಇನ್ಶೂರೆನ್ಸ್ ಆಗಿರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಆಮೇಲೆ ಕಮರ್ಷಿಯಲ್ ಯಾವುದೇ ಇನ್ಶೂರೆನ್ಸ್ ಆಗಿರ್ಬೋದು, ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಯಾರು ಗಿರಿಯಣ್ಣ ಆಗಿರ್ಬೋದು, ಸಿ ಕೆ ಅವ್ರು ಆಗಿರ್ಬೋದು, ಗೌತಮಣ್ಣ ಕಾಂಟ್ಯಾಕ್ಟ್ ಮಾಡಿದ್ರೆ, ಅವ್ರ ರೆಫರ್ ಅವ್ರ ಕಡೆ ರೆಫರಿಂದ ಬಂದರೆ 100% ನಿಮಗೆ ಒಳ್ಳೆ ಬೆನಿಫಿಟಾಗಿ ನಿಮಗೆ ಪಾಲಿಸಿ ಸಿಗುತ್ತೆ. ಸೂಪರ್. ಓಕೆ ಅಂತ ಹೇಳ್ತಾಗ ಚೀಟಿ, ನಾವು 3 ಜನ ಒಂದೊಂದು ಎದ್ದಿದ್ದೀವಿ, ಫೈನಲ್ ಪವನ್ ಎತ್ತಾನೆ, ಅದರಲ್ಲಿ ನಿಮಗೆ ಯಾರು ಈ ಗೋಲ್ಡ್ ಕಾಯಿನ್ ವಿನ್ನರ್ ಅಂತ ಗೊತ್ತಾಗತ್ತೆ. ಸೊ 3 ಜನ ಎತ್ತಿದ ಮೇಲೆ ನಮ್ಮ 3 ಜನದ ಹೆಸರು ನಾವು ಅನೌನ್ಸ್ ಮಾಡ್ತೀವಿ, ವಿನ್ನರ್ ಹೆಸರು ಅನೌನ್ಸ್ ಮಾಡಕ್ಕೆ. ಅವ್ನು ಎತ್ಬಿಡ್ಲಿ, ಎತ್ತಿದ ಮೇಲೆ ಇಬ್ರು ನಾವು ಇಬ್ರು ಅನೌನ್ಸ್ ರವಿ ತೇಜಸ್ಸು, ಫೈನಲ್ ವಿನ್ನರ್ ದ ಕರ್ನಾಟಕ ಬೇಕರ್ಸ್ ರೈಡ್ 6 ಗೋಲ್ಡ್ ಕಾಯ್ ವಿನ್ನರ್
ರಾಕಿ ಬಟನ್ ಹಾಕಿ ಗೋಲ್ ಕದ್ದು ಮಾಡ್ತಿದ್ದೀನಿ ಗೆದ್ದಿದ್ದಾರೆ ಪಾಪ ಕಂಗ್ರಾಚುಲೇಷನ್ಸ್ ಕಂಗ್ರಾಚುಲೇಷನ್ಸ್ ಸೂಪರ್ 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 ಕಂಗ್ರಾಚುಲೇಷನ್ಸ್ ನೀವು ಈ ರೈಡ್ ಅಲ್ಲಿ ಬಂದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲಾರು ಕೇಳ್ತೀನಿ ನೀವು ಫಸ್ಟ್ ವಿನ್ನರ್ ಆಗಿರೋದ್ರಿಂದ ನೀವು ಬೇರೆ ನಿಮ್ಮನ್ನ ಆಲ್ಮೋಸ್ಟ್ ಸಿಕೆ ಪ್ರೋ ಆಗ್ಲಿ ಇವರು ಆಗ್ಲಿ ನಿಮ್ಮನ್ನಾಗ್ಲಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಇಂದ ನಾನು ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಬ್ರೋ ನಾ ಫಸ್ಟ್ ಟೈಮ್ ನಿಮಗೆ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚುಲೇಷನ್ಸ್ ಈ ತರ ಪ್ರೈಸ್ ಯಾರು ತಗೊಂಡಿದ್ದೀರಾ ಅಂದ್ರೆ ಒಬ್ಬೊಬ್ಬರಾಗಿ ಹೇಳಂಗಿದ್ರೆ ಹೇಳ್ಬೋದು ಜೊತೆಗೆ ಶಾರ್ಟ್ ಆಗಿ ಹೇಳಿ ಹೇಗಿತ್ತು ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ಅಂತ ಈ ಒಂದು 4 ಡೇಸ್ ಹೇಗಿತ್ತು ತುಂಬಾ ಅಡ್ವೆಂಚರ್ ಆಗಿತ್ತು ನಾನು ಕೇಳಿರೋ ಸ್ಟೋರೀಸ್ ಪ್ರಕಾರ ನೀವು ಹೇಗೆ ಅನಿಸ್ತು ಅಂತ ನೀವು ಹೇಳಬೇಕು ವಿನಾಯಕ್ ಅವರೇ ನೀವು ಶಾರ್ಟ್ ಆಗಿ ಹೇಳಬೇಕು ಅಂತ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಇದು ನನ್ನ ಸೆಕೆಂಡ್ ರೇಡ್ಸ್ ಕರ್ನಾಡ ಬೈಕರ್ಸ್ ಜೊತೆ ಇದು ನಾನು ಏನೇನು ಮಾಡ್ಬೇಕು ಅನ್ಕೊಂಡಿದ್ದೆ ಅದೆಲ್ಲ ಈ ರೈಡಲ್ಲೇ ಆಗೋಗ್ಬಿಡ್ತು ಸೊ ಐ ಆಮ್ ವೆರಿ ಹ್ಯಾಪಿ ಟು ಓ ಅದು ವ್ಯೂವರ್ಸ್ ತಪ್ಪು ತಿಳ್ಕೊಳ್ತಾರ ನೀವು ಬರೋದಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ವಿ ಅಂತದ್ರಲ್ಲಿ ಸೀಕೆ ಬರ್ಲಿ ಬಂದಿಲ್ಲ ಬರಲೇಬೇಕು ಅಂದ್ರೆ ಸೊ ಹೇಗನ್ಸ್ತು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು ನಿಜವಾಗ್ಲೂ ಎರಡು ಆಪ್ಷನ್ ಇತ್ತು ನನಗೆ ಹೋದ್ರೆ ಮನೆಗೆ ಹೋಗ್ಬೇಕು ಬಂದ್ರೆ ರೈಡ್ಗೆ ಬರ್ಬೇಕು ಮನೆಗೆ ಹೋದ್ರೆ ಏನು ಪ್ರಾಬ್ಲಮ್ ಜಾಸ್ತಿ ಎಂಜಾಯ್ಮೆಂಟ್ ಮಾಡಕ್ ಆಗಲ್ಲ ಸೊ ರೈಡ್ಗೆ ಹೋಗೋಣ ಬೈಕ್ ಅಂದ್ರು ಬೈಕ್ ಅಂತ ಕರೆಕ್ಟಾಗಿ ರೆಡಿ ಆಯ್ತು ಆಮೇಲೆ ಇನ್ನು ನಾನು ಯಾಕೆ ರೆಡಿ ಆಗಬಾರ್ದು ಅಂತ ಮೈಂಡ್ ಚೇಂಜ್ ಮಾಡ್ಕೊಂಡು ರೈಡ್ ಬಂದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಾಯ್ತು ಅಡ್ವೆಂಚರ್ ಅಂತೂ ತುಂಬಾ ಚೆನ್ನಾಗಿತ್ತು ಸೂಪರ್ ಸೂಪರ್ ಸೊ ತೇಜಸ್ವರ ನಿಮ್ಗೆ ಹೇಗನ್ಸ್ತು ಅಂತ ಹೇಳ್ಬೇಕು ನಿಮ್ದು ಸೆಕೆಂಡ್ ರೈಡ್ ಮಧ್ಯೆಲ್ಲ ಇಬ್ರು ಮೂರ್ ಜನ ಹೋಗ್ತಿದ್ದ ಈಗ 20 ಜನ ಹೋಗಿದ್ರೆ ಅದು ಬಂದು ಪಲ್ಸರ್ ಇತ್ತು ನಿಮ್ಮೆಲ್ಲ ನೋಡ್ಕೊಂಡು ನಾನು ಇಮೇಲ್ ಅಂತ ಹೇಳ್ಬೇಕು ನಾನು ರೈಡ್ ಮಾಡ್ಬೇಕು ಫಸ್ಟ್ ರೈಡ್ ಬಂದು ಪಲ್ಸರ್ ಈಗ ಹಿಮಾಲಯ ರೈಡ್ ಮಾಡ್ತಾ ಇದೀನಿ ಆದ್ರೆ ಇದು ನಿನ್ನೆ ಮೊನ್ನೆ ಮತ್ತೆ ಸೈಕ್ ಆಗಿತ್ತು ಸ್ಟೋರಿ ನಾವು ಹೇಳಕ್ಕಾಗಲ್ಲ ಆದ್ರೆ ಚಿಂದೆ ಆಗಿತ್ತು ಸ್ಟೋರಿ ಅಡ್ವೆಂಚರಸ್ ಆಗಿ ಸೂಪರ್ ಆಗಿತ್ತು ಅಡ್ವೆಂಚರಸ್ ಆಗಿ ಓಕೆ ನೈಸ್ ಓಕೆ ರಕ್ಷಿತ್ ಅವರೇ ನಿಮ್ಗೆ ಹೇಗನ್ಸ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಜಾಯ್ನ್ ಆದ್ರಿ ನಿಮ್ಮ ರೈಡ್ ದಿಸ್ ಈಸ್ ಮೈ ಫಸ್ಟ್ ರೈಡ್ ಲೈಕ್ ಕನ್ನಡ ಬೈಕರ್ ಜೊತೆ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್ ದೂದ್ಸಾಗರ್ ಆಗಿರ್ಬೋದು ಇದು ಗೋವಾ ರೈಡ್ ಆಗಿರ್ಬೋದು ಎಲ್ಲ ಫುಲ್ ಅನ್ಬಿಲೀವಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಎಂಜಾಯ್ಡ್ ಎಲ್ಲ ಸೂಪರ್ ಓಕೆ ವರುಣ್ ಅವರ ನೀವು ಆಕ್ಚುಲಿ ನಾನು ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಒಂದು ರೈಡ್ ಮಾಡಿದ್ಮೇಲೆ ನಿಮ್ದು ಹೇಗನ್ಸ್ತು ಅಂತ ಹೇಳ್ಬೋದು ಈಗ ನಾನೀಗ ಹೊಸ್ದಾಗಿ ಗಾಡಿ ತಗೊಂಡಿದ್ದು ನಾನು ಈಗ ರೈಡ್ ಇದೆಲ್ಲ ಹೊಸ್ದಾಗಿ ತುಂಬ ಜನಕ್ಕೆ ಇದು ಹೊಸ್ದಾಗಿರುತ್ತೆ ಸೊ ನನ್ನ ಈ ಕರುನಾಡು ಬೈಕರ್ ಜೊತೆ ನನಗಿದು ವೆರಿ ರ್ಯಾಂಡಮ್ ಆಗಿ ನಾನು ಬಂದಿದ್ದು ಬಿಕಾಸ್ ಅಷ್ಟು ಗೊತ್ತಿದ್ರು ನನಗೆ ಇದು ರ್ಯಾಂಡಮ್ ಆಯಿತು ಸೊ ನನ್ನ ದೇವರಣೆಗೂ ಅದು 8 ಅಣಿದು ರಿಗ್ರೆಟ್ ಇಲ್ಲ ಈ ವಿಚಾರ ಹೇಳ್ಬೇಕು ಅಂತಂದ್ರೆ 8 ಅಣಿ ರಿಗ್ರೆಟ್ ಇಲ್ಲ ಯಾಕಂದ್ರೆ ಹೊಸದಾಗಿ ಬರೋರಿಗೆ ಹೇಳೋದು ನೀವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿರ್ತಾರೆ ಎಲ್ಲ ಉಲ್ಟಾ ಪಲ್ಟಾ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಈಗ ಇದನ್ನ ಎಕ್ಸ್ಪೀರಿಯನ್ಸ್ನ ಹೇಳಕ್ಕಾಗಲ್ಲ ನಾನು ಅದನ್ನ ನಂಬಿದ್ದೀನಿ ಈಗ ಒಂದು ಏನಂದಾದ್ರೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ನೀವು ಬಂದು ಮಾಡಿದ್ರೆ ಗೊತ್ತಾಗೋದು ಲಿಟ್ರಲಿ ಇದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು ನಿಮ್ಗೆ ಏನು ಸಿಗ್ನೋ ಅಂತಂದು ಆಮೇಲೆ ವರುಣ್ ಹೊಡೆದು ಬೆಣ್ಣೆ ಮಸಾಲೆ ದೋಸೆ ಹೋಟೆಲ್ ಇದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸುಮಾರು ಜನಕ್ಕೆ ಮಹಾಲಕ್ಷ್ಮಿ ಲೇಔಟ್ ವೆಂಕಟೇಶ್ವರ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಬರುತ್ತಲ್ಲ ಪಕ್ಕದಲ್ಲೇ ಇದೆ ಸೊ ಇವರ ಮಾಲೀಕರು ನೀವು ದಯವಿಟ್ಟು ಅಲ್ಲಿ ಬಂದು ಚೆಕ್ ಮಾಡ್ಬೇಕು ಇವ್ರ ಕಡೆಯಿಂದ ಆಫರ್ ಇರ್ಬೇಕು ಕರುನಾಡು ಬೈಕರ್ಸ್ ಕ್ಲಬ್ ಆಲೂಗಡ್ಡೆ ಪಲ್ಯ ಜಾಸ್ತಿ ನಮ್ ಗೌತಮ್ ಅವ್ರದ್ದು ಸ್ಪೆಷಲ್ ಅವ್ರು ಬಂದ್ರೆ ನಮ್ಮವ್ರು ಯಾರು
ಕೇಳಲ್ಲ, ಅವ್ರು ನೋಡ್ಕೊಂಡ್ಬಿಟ್ಟಿದಾರೆ ಎಲ್ಲರೂ, ಆಲೂಗಡ್ಡೆ ಪಲ್ಯ ಜಾಸ್ತಿ ಹೊಡಿತಾರೆ. ಹಂಗಾಗಿ ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ. ರೈಡ್ ಮಾತ್ರ ಬ್ಯೂಟಿಫುಲ್. ಅಜಿತ್ ನೆಕ್ಸ್ಟ್, ಅಜಿತ್ ಬರ್ತೀನಿ ಲಾಸ್ಟ್ ಫೈನಲ್. ಚಂದನ್ ಅವ್ರೆ ಹೇಗಸ್ತು ನಿನ್ನೆ ಸ್ವಲ್ಪ ಜಾಸ್ತಿ ಟಕ್ಕಿಲ ಗಿಕ್ಕಿಲ ಎಲ್ಲ ಹೊಡೆದು ಇಲ್ಲಿ ಆಯ್ತು. ಓಕೆ, ನಂದನ್ ಆಕ್ಚುಲಿ ಸೆಕೆಂಡ್ ರೈಡ್ ಇದು. ನಮಗೆ ಲೈಫಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬೇಕು, ಅಥವಾ ಸ್ಮಾಲ್ ಸರ್ಕಲ್ ಇರೋವಂಥವ್ರಿಗೆ ಫ್ರೆಂಡ್ಸ್ ಬೇಕು, ಮತ್ತು ಎಂಜಾಯ್ಮೆಂಟ್ ಬೇಕು ಅಂತಂದರೆ ಈ ರೈಡ್ನ ಈ ಕ್ಲಬ್ ಜೊತೆ ರೈಡ್ ಮಾಡಬೇಕು. ಸೂಪರ್ ಸೂಪರ್ ಸೂಪರ್, ತುಂಬ ಚೆನ್ನಾಗಿತ್ತು ಬ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಳಿ ಬ್ರದರ್, ನಿಮಗೆ ಹೇಗೆ ಅನಿಸ್ತು ದೀಪಕ್ ಅವರೇ ಹೇಳಬೇಕು? ನಮ್ಮದು ಫಸ್ಟ್ ರೈಡ್ ಇದು. ಲೈಕ್ 3 ಇಯರ್ಸಿಂದ ಮನೇಲಿದ್ದು ಯಾರೂ ಮೀಟ್ ಆಗದಲ್ಲೇ ಒಂಥರ ಲೈಫ್ ಮೊನೊಟೋನಸ್ ಅನಿಸ್ತಿತ್ತು. ಸೊ ಈ ರೈಡಲ್ಲಿ ತುಂಬ ಜನ ಪರಿಚಯ ಆದರು, ಡಿಫ್ರೆಂಟ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಲೈಫ್ ಗೊತ್ತಾಯಿತು. ಸೊ ರೈಡ್ ಚೆನ್ನಾಗಿತ್ತು, ಜನ ಪರಿಚಯ ಆದರು. ಸೊ ಎಂಜಾಯ್ ಚೆನ್ನಾಗಿತ್ತು, ಎಲ್ಲ ಎಂಜಾಯ್ ಮಾಡಿದೆ. ತುಂಬಾ ಜನ ಪರಿಚಯ ಆದರು. ಸೂಪರ್ 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 ಸೂಪರ್. ರಾಜೇಶ್ ಅವರು ಏನಾದ್ರು ಹೇಳ್ತೀರಾ? ನಾನು ಆಲ್ರೆಡಿ ಲಾಸ್ಟ್ ರೈಡಲ್ಲಿ ಹೇಳಿದ್ದೀನಿ. ಬಟ್ ಲಾಸ್ಟ್ ಟೈಮು ಅಂದ್ರೆ ಕಾಡಿನಲ್ಲಿ ಕಣ್ಣೀರೆಲ್ಲ ಹಾಕೊಂಡಿದ್ರಿ ಈ ಸರಿ ಏನ್ ಹೇಳಿ ಊಟಿಲಿ ಕಾಡಿನಲ್ಲಿ ಸೊಪ್ಪು ಇದೆಯಾ? ಬಟ್ ಈ ರೈಡ್ ಮಾತ್ರ ಫುಲ್ ಅಡ್ವೆಂಚರಸ್. ಲಾಸ್ಟ್ ಊಟಿನೇ ಒಂಥರ ಡಿಫ್ರೆಂಟ್ ಆಗಿತ್ತು, ಅಲ್ಲಿ ಎಂಟರ್ಟೈನ್ಮೆಂಟೇ ಬೇರೆ. ಇಲ್ಲಿ ಅಂದ್ರೆ ಪ್ರತಿಯೊಂದು ರೈಡನ್ನು ಕರ್ನಾಟಕ ಬೈಕರ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್. ಎಲ್ಲಾ ರೈಡ್ ಒಂದೇ ತರ, ಒಂದೇ ಇದು ಯಾವ್ದು ಇರೋದಿಲ್ಲ. ಪ್ಲೇಸಸ್ ಜನ ಒಂದೇ ಆದ್ರೂ ಬೇರೆ 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 ತರ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಆ ಜಾಯ್ ಇದೆಯಲ್ಲ, ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಇದೆಯಲ್ಲ. ಸ್ಟಾರ್ಟ್ ರೈಡಿಂಗ್ ಬೆಂಗಳೂರಿಂದ ಬೆಂಗಳೂರು ಹೋಗೋವರೆಗೂ ಪ್ರತಿ ಮಿನಿಟ್ ಎಂಜಾಯ್ ಮಾಡ್ಬೋದು ನೀವು. ಸೂಪರ್, ಆ ತರ ಇರುತ್ತೆ ರೈಡ್ ಮಾತ್ರ ಸೂಪರ್. ಯಾರ್ಯಾರು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು, ರಿಯಲ್ ಎಕ್ಸ್ಪೀರಿಯನ್ಸ್ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಬನ್ನಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಆಮೇಲೆ ನೀವೇ ಹೇಳ್ತೀರಾ ಹೆಂಗ್ ಅಡ್ವೆಂಚರ್. ಎಲ್ಲ ತರ ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಒಳ್ಳೆ ತರ. ಓಕೆ, ಫೈನಲ್. ನನ್ನೊಂದು ವಿಷಯ ಕರ್ನಾಟಕ ಬೈಕರ್ಸ್ ಜೊತೆ ನನ್ನ ಫಸ್ಟ್ ಟೈಮ್ ಇದು. ಇಲ್ಲಿಗೆ ಬಂದಾಗ ಗ್ರೂಪಲ್ಲಿ ಎಲ್ಲರೂ ನನಗೆ ಅಪರಿಚಿತರು. ಗ್ರೂಪಲ್ಲಿ ಜಾಯ್ನ್ ಆದಾಗ ಎಲ್ಲರೂ ರಿಸೀವಿಂಗು ಎಲ್ಲ ಸುಪರಿಚಿತರು ಆಗಿಬಿಟ್ರು. ಬರೀ 10-15 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿತ್ತು. ಸೂಪರ್ ಸೂಪರ್. ಹೇಗಿತ್ತು ರೈಡ್? ನಿಜ ಹೇಳ್ಬೇಕಂದ್ರೆ ಫಸ್ಟ್ ರೈಡ್ ನನ್ ಕುದುರೆಮುಖಕ್ಕೆ ಬಂದಿದ್ದು, ಒಂಥರ ಅವಾಗ್ಲೇನೆ ಶಾಕು ಸ್ಟಾರ್ಟಿಂಗ್ ಇಂದನೆ. ಇಲ್ಲೋ ಸ್ಟಾರ್ಟಿಂಗ್ ಇಂದನೇ ಶಾಕು. ಅದೊಂಥರ ಟ್ರೈಲರ್ ಟೀಸರ್ ಅದು. ಈ ರೈಡ್ ಅಂತೂ ಟ್ರೈಲರ್ ಪ್ಲಸ್ ಅಡ್ವೆಂಚರ್ ಎಲ್ಲ ಸೇರಿ. ಎಲ್ಲ ಬೇರೆ ತರ ಬೈಕರ್ಸು, ನಾವೊಂಥರ ಸೇಫ್ ಬೈಕಿಂಗು. ಬಟ್ ನಮ್ ಗಾಡಿದೇನೋ ಫಾಲ್ಟ್ ಆಗ್ಬಿಟ್ಟಿತ್ತು ಅನ್ಕೊಂಡೆ. ಹಿಮಾಲಯಂದು ಏನು ಹೆಂಗೆ ಒಂಥರ ಬಗ್ಗಿಸ್ಬೋದು ಒಡಿಸ್ಬೋದು ಎಲ್ಲ ತೋರಿಸ್ಬಿಟ್ರು. ಸೂಪರ್ ಸೂಪರ್ ಅಡ್ವೆಂಚರಸ್. ನೈಸ್ ನೈಸ್. ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೈಟ್ ರೈಡ್ ಅಲ್ಲಿ? ಏನೋ ನೀವು ಚೆನ್ನಾಗಿ ನೈಟ್ ರೈಡ್ ನ ಓಡಿಸ್ಲೇ ಇಲ್ಲ. ಅದೇನೇ ಗಾಡಿ ಹೆಂಗ್ ಇವರು ನಿಮ್ಮ ಹೆಸರು ಮಾಡ್ತಾರೆ? ಕಲ್ಕಿ ಕಲ್ಕಿ ಮತ್ತೆ ಇವ್ರು ಓಡಿಸಿದ್ ಯಾರಪ್ಪ ಸಿದ್ಧಾರ್ಥ ಸಿದ್ಧರ ಓಡಿಸಿದ್ರು. ಯಾಕೆ 130 ಕರಿಯೋದು ಅನ್ನೋದು ಒಂದು ಸ್ಟೋರಿ ಇದೆ ಸ್ನೇಹಿತರೆ. ಇವಾಗ ನೆಕ್ಸ್ಟ್ ನೋಡ್ತೀರಾ ಯಾಕೆ ಅಂತ ನೀವೇ ಫುಲ್ ಟೈಟಲ್ ಆಕ್ಚುಲಿ 130 ಅಜಿತ್ ಅಂತ ಆಗ್ತಿದ್ದೆ. 130 ಅಲಿಯಾಸ್ ಅಜಿತ್ ಅಂತ ಖುಷಿ ಪಡ್ಬೇಕು. ಏನಿಲ್ಲ ಅದು ಅದೊಂಥರ ಏನಿಲ್ಲ. ಸೂಪರ್. ಇಲ್ಲ ಇಲ್ಲ ಇದೇ ಲಾಸ್ಟ್ ನಿಜಾನ್ ಹೇಳ್ತಾ ಇದೀನಿ. ಅಪ್ಪ ಅವ್ನು ಬೇಜಾರು ಮಾಡ್ಕೊಂಡಿದಾನಂತೆ. 130 ಅಂತ ಇನ್ಮೇಲೆ ಯಾರು ಕರಿಬೇಡಿ ಅಜಿತ್ ಇವ್ರ ಹೆಸರು. ಅಕಸ್ಮಾತ್ ಯಾರಾದ್ರೂ 130 ಅಂತ ಕಡಿದ್ರೆ ಅವ್ರಿಗೆ 130 ರೂಪಾಯಿ ಅವ್ರಿಗೆ ಫೈನ್ ಕೊಡ್ಬೇಕು. ನಮ್ಮ ಮಾತೆ ನಾ ಶಾಸನ ಇದೇ ಹೇಳ್ತಾ ಇದೀನಿ. ಇದ ಕೊಡ್ಬೇಕು 100% ಕರೀದ್ರೆ ಫೈನ್ ಕೊಡ್ಬೇಕು. ಕರಿಬೇಡಿ
ಕರಿಲೇ ಕುಡ್ದು ನಿದ್ದೆ ಮಾಡಿಲ್ಲ ಯಾಕೆ ನಮ್ಮ 130 ಅಂತ ಕರೆಯೋದು ಅಂತ ಹೇಳಿದ್ರೆ ಇವೊಂದು ವೆರಿ ಸ್ವೀಟ್ ಸ್ಟೋರಿ ಇದೆ ಸ್ನೇಹಿತರೆ. ಅವ್ರು ಫಸ್ಟ್ ಟೈಮ್ ರೈಡ್ ಬಂದಾಗ ಸೊ ಇದೇ ತರ ಒಂದು ಮೀಟಪ್ ಮಾಡ್ತೀವಲ್ವಾ, ಸೊ ಮೀಟಪ್ ಪಾಯಿಂಟ್ ಅಂತ ಮಾಡ್ಬಿಟ್ಟು ಮೀಟಪ್ ಪಾಯಿಂಟ್ ಅಲ್ಲಿ ಎಲ್ಲರು ಬಂದು ಮಾತಾಡ್ತಾ ಇದ್ರು. ಎಲ್ಲರೂ ಒಬ್ಬೊಬ್ರು ಏನ್ ಬ್ರೋ ಹೇಗೆ ಇನ್ಸ್ಟ್ರಕ್ಷನ್ಸ್ ಏನು, ಸೈನ್ಸ್ ಏನು, ಪೆಟ್ರೋಲ್ ಸ್ಟಾಪ್ ಹೇಗೆ ಕೊಡೋದು ಎಲ್ಲ ಕೇಳ್ತಾರೆ, ಮಾಮೂಲಿ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡ್ತಾ ಇದ್ದೆ. ಸೊ ಇವ್ರು ಬಂದು ಅವಾಗ ಫಸ್ಟ್ ಟೈಮ್ ಪರಿಚಯ ಆಗ್ತಾ ಇರೋದಲ್ಲ, ಇವ್ರು ಬಂದು ಒಂದು ಇಂಟ್ರೆಸ್ಟಿಂಗ್, ಆಕ್ಚುಲಿ ಇವ್ರು ಇನ್ಸ್ಟಾಗ್ರಾಮ್ ಅಲ್ಲೇ ಶೂಟ್ ಆಗ್ತಾ ಇದ್ರು. ಯಾವ ಥರ ಶೂಟು ಅಂತ ಹೇಳಿದ್ರೆ, ಮಗ ಎಲ್ಲಿದ್ಯಾ ಮಗ, ಮಗ ಏನ್ ಮಾಡ್ತಾ ಇದೀಯ ಮಗ, ಮಗ ಮಗ ಅಂತ ಇದಂಗೆ. ಆಕ್ಚುಲಿ ಯೂಶಲಿ ಯಾರನ್ನ ಮಾತಾಡ್ಸಿದ್ರೆ ಗೌತಮ್ ಬ್ರೋ ಅಂತಾರೆ ಅಥವಾ ಹಂಗೆ ಲೈಕ್ ಮಾತಾಡ್ತಾರೆ. ಮಗ ಅಂತ ನನ್ಗೆ ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋದಿಲ್ಲ, ಮಾಡಿದ್ರೆ ಇವರು ಮಚ್ಚ ಮಚ್ಚ ಅಂತಾರೆ. ಅದು ಬಿಟ್ಟರೆ ಮಗ ಅಂತ ಯಾರು, ನನ್ಗೆ ಯಾರು ಫಾಲೋವರು ಮಗ ಮಗ ಅಂತ ಅದಾರಲ್ಲ, ನಾನು ಮಗ ಅನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಹ್ಞೂ ಮಗ ಇಲ್ಲಿದ್ದೀನ್ ಮಗ ಅಲ್ಲಿದ್ದೀನ್ ಮಗ ಅಂತ ಆ ಥರ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಕಾನ್ವರ್ಸೇಷನ್ಸ್ಗಳಾಗಿತ್ತು. ಆದಮೇಲೆ ಇವರೇ ಬಂದ್ರಲ್ಲ, ಇವ್ರು ನಾನು ಮಗ ಅಂದ, ಓ ಇವರೇನ ಓಕೆ ಅಂದ್ಕೊಂಡೆ. ಆಮೇಲೆ ಹೌದು ನನ್ನೊಂದು ಡೌಟ್ ಇದೆ ಅಂತ ಹೇಳಿದ್ರು. ಓ ಏನೋ ಫುಲ್ಲು ಏನೋ ಟೆಕ್ನಿಕಲ್ ಕ್ವೆಶನ್ ಕೇಳ್ತಾರೆ ಇವಾಗ, ಏನು ಏನು ಬ್ರೋ ಅಂತ ಕೇಳಿದೆ. ಇವಾಗ ನಾನು ಯೂಸ್ ಅವ್ರು ಹೆಂಗೆ ಹೇಳಿದ್ರು ಅಂತ ಸೇಮ್ ಹಿಂಗೆ ಆ್ಯಕ್ಟಿಂಗ್ ಮಾಡ್ತಿರ್ತೀನಿ. ಬ್ರೋ ನಾನು ಜಾಸ್ತಿ ಸೋಲೋ ರೈಡ್ ಮಾಡ್ತೀನಿ, ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ. ಆದ್ರೆ ಸ್ಪೀಡ್ ಬಂದು 130 ಹತ್ರ ಇರುತ್ತೆ, ಅಂದ್ರೆ 130 ನನ್ನ ಸ್ಪೀಡ್ ಬಂದು 130 ಹತ್ರ ಇರುತ್ತೆ. ಸೊ ನಾನು ಫಾಸ್ಟಾಗಿ ಹೋಗಿರ್ತೀನಲ್ವಾ, ಸೊ ಎಲ್ಲ ನಾನು ನಿಲ್ಲಿಸ್ಬೇಕಾ ನಿಮಗೆ? ನೀವು ಗ್ರೂಪಲ್ಲೆಲ್ಲ ಬರ್ತೀರಲ್ಲ, ನೀವು ಹೆಂಗೆ ಯಾವ ಸ್ಪೀಡ್ ಮಾಡ್ತೀರಾ ನೀವು, ಎಲ್ಲ ಸೇಫ್ಟಿ ಅಲ್ವಾ? ಸೊ ನಾನು ಎಲ್ಲ ನಾನು ಮುಂದೆ ಹೋಗ್ಬಿಟ್ಟು ನಿಲ್ಸ್ಕೊಬೇಕಾ ಹೇಳಿ ನಾನು ನಿಲ್ಸ್ಕೊತೀನಿ ಹೆಂಗೆ ಅಂತ ಕೇಳಿದ್ರು. ನಾನು ಓ ಇದು ಆಗಿಬಿಟ್ಟು ನಿಮ್ಮದು 130 ನೀವು ಸರಿ ಆಯಿತು ಬನ್ನಿ ನಾವು ನೋಡೋಣ ಸರ್, ನಾವು ಬರ್ತೀವಿ ನೋಡೋಣ ಬನ್ನಿ ಅಂತ ನಾನು ಸುಮ್ಮನೆ ಅಂದೆ. ಮನ್ಸ ನಾನು ಅನ್ಕೊಂತಿದ್ದೆ ಓ ಮಗನೆ 130 ನಾನು ಆಯ್ತು ನೋಡೋಣ. ನಮ್ಮ ಗ್ಯಾಂಗೆ ಚಿತ್ತಪತ್ತಲ್ ಫಸ್ಟು ನಾವೆಲ್ಲ ಇಲ್ಲಿ ಅಂದಿರ್ತೀವಿ, ನೀನು ಲೀಡು ನನ್ನ ಸ್ವೀಪು ನನ್ನ ಮಾರ್ಷಲ್ಲು ಅಂತ. ಆಮೇಲೆ ಎಲ್ಲರೂ ಚಿತ್ತಪತ್ತಲ್ ಹೈವೇ ಅಲ್ಲಿ ಆಯ್ತಾ, ಇದು ನಮ್ಮ ಬ್ಯಾಕ್ ಎಂಡ್ ಸ್ಟೋರಿ. ನೀವೇನೋ ನಮ್ಮ ರೈಡಿಗೆ ಜಾಯ್ನ್ ಆದರೆ ನಿಮ್ಗೆ ಗೊತ್ತಿರ. ಸೊ ಇದು ನಮ್ಮ ಸ್ಟೋರಿ ಇರುವಾಗ ನನಗೆ ಒಳಗೆ ಗೊತ್ತಿತ್ತು, ಸರಿ ನೋಡೋಣ ಆಯಿತು ಅಂತ ನಾವು ಇದು ಮೈಂಡಲ್ಲಿ ಇಟ್ಕೊಂಡಿದ್ವಿ. ಇಬ್ರು ನಾವು ಹಿಂಗೆ ಚೆನ್ನಾಗಿ ಮಾತಾಡ್ಕೊತಿದ್ ಮಗ ಯಾರೋ 130 ಓಡಿಸ್ತಾರಂತ, ಅವ್ರು ಸ್ವಲ್ಪ ಫಾಸ್ಟಲ್ಲಿ ಇರ್ತಾರೆ, ಎಲ್ಲರೂ ಜಾಗ ಬಿಟ್ಬಿಡಿ ಸುಮ್ಮನೆ, ಆಮೇಲೆ ಏನಕ್ಕೆ ಫೈಟ್ ಹೊಡಿಯೋದು, ಏನಕ್ಕೆ ಅವರು ಫಾಸ್ಟ್ ಹೋಗೋದು ನಾವು ಫಾಸ್ಟ್ ಹೋಗೋದು ಏನಕ್ಕೆ ಮುಂಚೆ, ಎಲ್ಲ ಸೈಡಿಗೆ ಬಿಟ್ಬಿಡಿ ಅವ್ರು ಹೋಗ್ಬಿಡ್ತಾರೆ. ಅವ್ರು ಸಿಕ್ಕಿ ಹಾ ಹೌದೇನು ಯಾರು ಅದು ರೈಡರು ಒಳ್ಳೆ ರೈಡರ್ ಪರಿಚಯ ಆದ್ರು ಬಿಡು ಹಗ್ಗೆ ಹಗ್ಗೆ ಅಂತ ಹೇಳಿ, ಒಳ್ಳೆ ರೈಡರ್ ಪರಿಚಯ ಆದ್ರೂ ಸಖತ್ತಾಗಿರತ್ತೆ ಅಂತ. ನಾವು ಒಂದು ಪಿಚ್ ಸ್ಟಾಪ್ ಆಯ್ತು ಇಲ್ಲಿ 130 ಅಂದ್ರಲ್ಲ ಅವ್ರು, ಇಲ್ಲಿ ನಾವು ಹಿಂಗೆ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ರಿಜಿಸ್ಟರ್ ಆಗಿರಲಿಲ್ಲ ಅಜಿತ್ತು. ಇವ್ರು ಒಬ್ರು 130 ಅಂತ ಇದ್ರಲ್ಲ ಇಲ್ಲಿ, ಅವ್ರು ಮುಂದೆ ಹೋಗ್ಬಿಟ್ಟಿದ್ದಾರೆ ಗುರು. ಓಕೆ ಓಕೆ ಸೆಕೆಂಡ್ ಪಿಚ್ ಸ್ಟಾಪು, ಇಲ್ಲೂ ಇಲ್ವಲ್ಲ ಗುರು, ಏನು ಗುರು ಸ್ಪೀಡಲ್ಲಿ ಹೋಗಿದ್ದಾರೆ, ಓ ಸರಿ ಹೊಡೆದಿದ್ದಾರೆ ಗಾಡಿ ಎತ್ಕೊಂಡು ಅವ್ರು ಹೋಗಿ ಮುಂದೆ ಹೋಗಿ ನಾವು ತಲೆ ಕೆಡ್ಸ್ಕೊತಾ ಇರಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪಿಚ್ ಸ್ಟಾಪ್ ಹಂಗೆ ಆಯಿತು. ಲಾಸ್ಟ್ ಪಿಚ್ ಸ್ಟಾಪು, ಲಾಸ್ಟ್ ಪಿಚ್ ಸ್ಟಾಪಲ್ಲೂ ಇದು ಬಂದಿಲ್ಲ ನಮ್ಮದು ಅಕ್ಕ, ಅಲ್ಲಿ ಒಂದು 2-3 ಇನ್ಸಿಡೆಂಟ್ ಆಯಿತು, ಅದೆಲ್ಲ ಇನ್ಸಿಡೆಂಟ್ ಆದಮೇಲೆ ಎಲ್ಲ ಡಿಸ್ಪರ್ಸ್ ಆದರು. ಸೊ ನಾವು ಒಂದರಲ್ಲಿ ನಾವು 1 ಪಾಯಿಂಟಲ್ಲಿ ಎಲ್ಲರೂ ಅಲ್ಲಿ ಬರಲೇಬೇಕಾಗಿತ್ತು. ಸೊ ಎಲ್ಲರೂ ಬರೋವರೆಗೂ ನಾವು ಅಲ್ಲಿ ಕಾದ್ವಿ ಲಾಸ್ಟ್ ಪಿಚ್ ಸ್ಟಾಪಲ್ಲಿ. ಲಾಸ್ಟ್ ಪಿಚ್ ಸ್ಟಾಪಲ್ಲೂ 130 ಇಲ್ಲ. ಓ ಶಿಟ್, ರೆಸಾರ್ಟ್ಗೆ ಹೋಗ್ಬಿಟ್ಟವ್ರೆ, ಅಲ್ಲಿ ಕನ್ಫ್ಯೂಸ್ ಆಗತ್ತಲ್ಲ ಹೆಂಗೆ ಹೋಗಿರ್ತಾರೆ ಅವರು ಅಂತ ಮಾತಾಡಿ ಎಲ್ಲ ಸುಮಾರು ಒಂದು ಎಷ್ಟೋ ಅವರ್ ಕಾದ್ವಿ ಅಂದರೆ ಅಲ್ಲಿ ಅಷ್ಟು ಅವರ್ ಕಾದಿದ್ದೀವಿ. ಯಾಕಂದ್ರೆ ಸೀಕೆ ಕೂಡ ಸಾಂಗ್ಲಿಯಿಂದ ಬರಬೇಕಾಗಿತ್ತು. ಸೊ ಅವನು ಸಾಂಗ್ಲಿಯಿಂದ ಬಂದ, ಎಲ್ಲರೂ ಬಂದರು. ಆಮೇಲೆ ಒಂದು ಬ್ಯಾಚ್ ಬಂತು, ಒಂದು 4 ಜನದ ಬ್ಯಾಚ್ ಏನು. ಆ ಬ್ಯಾಚಲ್ಲಿ ಲಾಸ್ಟಲ್ಲಿ ಬಂದರು ಇವರು ಬುಡ್ಡು 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 ಅಂತ ಬಂದರು. ನಾವು ಎಲ್ಲ ನೋಡ್ತಾ ಇದ್ದೀವಿ, ಓ ಮಗ ಅವರೇ ಅಲ್ವ 130 ಅಂತ ಹೇಳಿದ್ದು, 130 ಆಮೇಲೆ ಇವ್ರು ಬಂದರು. ಬಂದಿದ ತಕ್ಷಣ ನಾನು ಟಾಂಟ್ ಮಾಡಬೇಕಾಗಿತ್ತು, ಬ್ರೋ ನೀವೇ ಅಲ್ವಾ ಬ್ರೋ 130 ಅಂತ ಹೇಳಿದ್ದು, ಏನಾಯ್ತು? ಆಮೇಲೆ ಇವ್ರು ಡೈಲಾಗ್ ರೆಸ್ಪಾನ್ಸ್ ಹೆಂಗಿತ್ತು ಅಂದರೆ ಫೇವ್ರೆಟ್ ಅವ್ರು ನನ್ನ ಹಾರ್ಟೇ ಗೆದ್ಬಿಟ್ರು. ಹೆಂಗೆ ಏನು ಹೇಳಿದ್ರು ಅಂದರೆ, ಬ್ರೋ ನೀವೇ ಅಲ್ವಾ ಬ್ರೋ 130 ಅಂತ ಹೇಳಿದ್ದು, ಎಲ್ಲಿ ಬ್ರೋ? ಬ್ರೋ ನಾನು ಯಾವಾಗಲೂ 130 ಹೋಗೋದು, ಇವತ್ತು ಯಾಕೋ ಗಾಡಿ ಎಳಿತಾ ಇಲ್ಲ ಸಾಕಾಯ್ತು, ಅವತ್ತಿಂದ ರಿಜಿಸ್ಟರ್ ಆಗ್ಬಿಟ್ಟಿದ್ದಾರೆ 130 ಅಂತ. ಆದ್ರೆ ಇನೋಸೆಂಟ್ ಸೋಲೋ, ಎಷ್ಟು ಇನೋಸೆಂಟ್ ಸೋಲೋ ಅಂದ್ರೆ ಅಷ್ಟು ಮುದ್ದತೆ ಹಂಗೆ ಕಾಣಿಸುತ್ತೆ, ನೀವು ನೋಡಿದ್ರೆ ನೋಡ್ತಾ ಇದ್ದಂಗೆ ಕಾಣಿಸುತ್ತೆ. ಅವರು ಎಂತೆಂಥ ಸ್ಟೋರಿಗಳು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವರು ಈ ಇನ್ನ ಏನು ಮಾಡಿಲ್ವಾ ಅಂತಾನೆ ಅನ್ಸ್ಬಿಡುತ್ತೆ ನಮ್ಗೆ. ಎಲ್ಲರೂ ಜೈ ಹೇಳ್ಬಿಡಿ 130. ಅವ್ರದ್ದೊಂದು ಏನು ಹೇಳೋಕಿದ್ರೆ ಇವಾಗ ಹೇಳ್ಬೋದು, ಏನು ಮಾಡಲ್ಲ ಆಯ್ತಾ.
ಮಾಡೋಣ ಅಂತಿದಾರಂತೆ. ದಯವಿಟ್ಟು ಅವ್ರು ಏನೋ ಮುಂದೆ ಏನಾದ್ರು ಚಾನೆಲ್ ಮಾಡಿದ್ರೆ ದಯವಿಟ್ಟು ಸಪೋರ್ಟ್ ಮಾಡ್ಬೇಕು ನೀವು. ಅವ್ರ ಕಾರ್ ರಿವ್ಯೂಸ್ ಎಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ, ಆಟೋ ಕಾರ್ಸ್ ಆಗಿರ್ಬೋದು ಆ ತರ ಎಲ್ಲ ಇಂಟ್ರೆಸ್ಟ್ ಇದೆಯಂತೆ. ಸೊ ನೆಕ್ಸ್ಟ್ ಏನಾದ್ರು ನಿಮ್ಗೆ 130 ಅಂತ ಯೂಟ್ಯೂಬ್ ಚಾನಲ್ ಬಂದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಆಮೇಲೆ ಅವ್ರು ನಡೆಯೋ ಸ್ಟೈಲ್ ಕೂಡ ಶಂಕರ್ ನಾಗ್ ತರ ನಡೀತಾರೆ. ನಿನ್ನೆನೆ ನನಗೆ ಗೊತ್ತಾಗಿತ್ತು ಶಂಕರ್ ನಾಗ್ ತರ ನಡೀತಾರಲ್ಲ. ರ್ಯಾಂಪ್ ಹಾಕ್ ಕೊಡ್ಬಿಡ್ತಾರೆ ಸೈಡ್ ಬರ್ರು, ರ್ಯಾಂಪ್ ಹಾಕ್ ಮಾಡ್ತಾ ಇದಾರೆ. ರ್ಯಾಂಪ್ ಹಾಕ್ ಮಾಡ, ರ್ಯಾಂಪ್ ಹಾಕ್ ಮಾಡ್ತಾರೆ ರ್ಯಾಂಪ್ ಹಾಕು. ಇಲ್ಲ ನಿನ್ನೆ ನೋಡಿದೆ, ನೈಟ್ ನೋಡಿದೆ. ಇಲ್ಲ ನಿನ್ನೆ ನೈಟ್ ನೋಡಿದೆ ಆಕ್ಚುಲಿ. ಸೂಪರ್ ಸೂಪರ್ ಸೂಪರ್. 130 ಅಂತ ರಿಜಿಸ್ಟರ್ ಹೆಸರಾಗಿದೆ ಇವಾಗ, ಹೆಸರಾಗಿದೆ 130 ಅಜಿತ್. ಅದು ಅದನ್ನೇ ಅಷ್ಟೇ, ಇನ್ನೇನಿಲ್ಲ. ಅಯ್ಯೋ ಸಖತ್. ಇಲ್ಲಿಗೆ ಆಮೇಲೆ ನಮ್ಮ ಮ್ಯಾನೇಜರ್ ಸಹ ಇಲ್ಲೇ, ಅವರು ದಾಂಡೇಲಿ ಡಾರ್ಕ್ ಫಾರೆಸ್ಟ್ ಮ್ಯಾನೇಜರ್ ಜಾಯಿದ್ ಅಲ್ವೋ. ಸೊ ಇವರು ನಮ್ಗೆ ಆಕ್ಚುಲಿ ಫುಡ್ ಬಂದು ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಫುಡ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ಬಟ್ ಎಲ್ಲಿವರೆಗೂ ಅಂದ್ರೆ ನಿನ್ನೆ ರಾತ್ರಿವರೆಗೂ. ಯಾಕೆ ಅಂತ ಹೇಳಿದ್ರೆ ಇಲ್ಲೊಂದು ವೈಪ್ ಸ್ನೇಕ್ ಕಾಣಿಸ್ಬಿಡ್ತು ಸ್ನೇಹಿತರೆ. ಸೊ ಅದು ಆಕ್ಚುಲಿ ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಿ ಹೆಂಗೆ ಸರ್ ಅದು ಬರ್ತಾ ಇರತ್ತ? ಅದು ಹಂಗಲ್ಲ ಸರ್, ಕಾಡಲ್ಲ, ಕಾಡು ಕಾಡು. ಅದಕ್ಕೆ ಡಾರ್ಕ್ ಫಾರೆಸ್ಟ್ ಅಂತ ಇಟ್ಟಿರೋದು ಹೆಸರು. ಭಯ ಆಯ್ತು, ಅದ್ ಬಿಟ್ರೆ ಸೂಪರ್ ಆಗಿತ್ತು ಅಷ್ಟೇ. ಎಂತ ಲೊಕೇಶನ್, ಆ ಪೂಲ್ ಆಗಿರ್ಬೋದು, ಇಲ್ಲೇ ಚಿಲ್ ಮಾಡ್ತಾ ಇದ್ವಿ ಅಜ್ಜ ನಾನು. ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹಾಸ್ಪಿಟಾಲಿಟಿ. ಫೈರ್ ಕ್ಯಾಂಪ್, ಫೈರ್ ಕ್ಯಾಂಪು ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಸ್ನಾಕ್ಸ್ ಕೂಡ ಮಿಕ್ಸ್. ಆಕ್ಚುಲಿ ಮಿಕ್ಸ್ ಆಡಿಯನ್ಸ್ ಬರ್ತಾರೆ, ಯಾಕಂದ್ರೆ ಹಿಂದಿಯವರು ಬರ್ತಾರೆ, ಮರಾಠಿಯವರು ಬರ್ತಾರೆ, ಹಾಗಾಗಿ ಜಾಸ್ತಿ ಕನ್ನಡ ಸಾಂಗ್ಸ್ ಹಾಕಕ್ ಆಗ್ಲಿಲ್ಲ ನಿನ್ನೆ ರಾತ್ರಿ. ಬಟ್ ಅದೊಂದು ಬಿಟ್ರೆ ಬ್ಯೂಟಿಫುಲ್ ಆಗಿತ್ತು ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ ಬೈಕರ್ಸ್ ಕ್ಲಬ್ಗೆ. ನೀವು ಬೇರೆ ಯಾರೇ ಬೈಕರ್ಸ್ ಕ್ಲಬ್ ಆಗಿರ್ಬೋದು ಇಲ್ಲಿ ಹೋಸ್ಟ್ ಮಾಡಿದ್ರೆ ಸುಮಾರು ಒಂದು 50 ಜನನ ಹೋಸ್ಟ್ ಮಾಡ್ಬೋದಲ್ಲ. 50 ಜನನ ಒಟ್ಟಿಗೆ ಹೋಸ್ಟ್ ಮಾಡ್ಬೋದು. ಎಕ್ಸ್ಟ್ರಾ ಬೇಕಾದರೂ ಇಲ್ಲಿ ಟೆಂಟ್ ಎಲ್ಲ ಹಾಕೊಬೋದು. ಮಾನ್ಸೂನ್ ಐ ಥಿಂಕ್ ಇಟ್ ವಿಲ್ ಬಿ ದ ಬೆಸ್ಟ್, ಯಾಕಂದ್ರೆ ಇಲ್ಲಿ ಸುತ್ತಲೂ ಮೌಂಟೇನ್ ಇರೋದ್ರಿಂದ ನಿಮ್ಗೆ ತೋರಿಸಿರ್ತೀನಿ. ಸುತ್ತಲೂ ಡ್ರೋನ್ ಶಾಟ್, ಸುತ್ತಲೂ ಫಾರೆಸ್ಟ್ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಅಷ್ಟೇ. ಮಾನ್ಸೂನ್ ಅಲ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು, ಫ್ಯಾಮಿಲಿಗೆ ಎಸ್ಪೆಷಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಪ್ರೀತಿಯ ಗೌತಮ್ ನಾಯ್ಡು ಸೈನಿಂಗ್ ಆಫ್ ಫ್ರಮ್ ಜಿ ಎನ್ ಟಾಕೀಸ್. ಗುಡ್ ಬೈ ಬಾಯ್ ಸ್ನೇಹಿತರೆ. ಏನ್ ಹಿಂಗೀಟಾಗ